ನಮಸ್ಕಾರ ರೀ, ನಾನು ನಿಮ್ ಶಕುಂತಲಾ ದೀಕ್ಷಿತ್ ರೀ. ಮನೆ ರುಚಿ ಕಾರ್ಯಕ್ರಮಕ್ಕ ಸ್ವಾಗತ ರೀ. ಇನ್ನೇನು ಸಂಕ್ರಾಂತಿ ಬಂದೇ ಬಿಡ್ತಲ್ರಿ, ಅದಕ್ಕೆ ಅಂತೇಳಿ ನಾನು ಸಂಕ್ರಾಂತಿಗೆ ಅಂತೇಳಿ ಸ್ಪೆಷಲ್ ಅಡುಗೆನ ಮಾಡಕ್ ಬಂದೇನ್ರಿ. ನೀವು ನೋಡ್ತಿರಲ್ರಿ, ನಿಮಗೂ ಸಂಕ್ರಾಂತಿಗೆ ಮಾಡಕ್ ಬೇಕಲ್ರಿ. ಈಗಿನವ್ರು ಯಾರು ರೊಟ್ಟಿ ಮಾಡಂಗೆ ಇಲ್ರಿ, ಅದಕ್ಕೆ ನಾವೇನ್ ಮಾಡೋದ್ರಿ, ರೊಟ್ಟಿ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಬೇರೆನ ಐಟಮ್ ತೋರ್ಸಕ್ ಬಂದೇನ್ರಿ. ಏನ್ ಮಾಡೋಣ ಅಂತಂದ್ರೆ, ಈಗ ಜ್ವಾಳದ್ರಾಗ ಮಾಡೋಣ್ರಿ, ಆದ್ರೆ ರೊಟ್ಟಿ ಅಂತೂ ಯಾರಿಗೂ ಮಾಡಕ್ ಬರಂಗಿಲ್ರಿ. ಬಟ್ ಜ್ವಾಳದಿಂದ ಏನು ಉಪಯೋಗ ಆಕೈತಲ್ಲ, ಅದನ್ನ ನಾವು ಅದನ್ನ ಜ್ವಾಳದಾಗ ಏನು ಮಾಡ್ಬೋದು ಅನ್ನೋದನ್ನ ಮಾಡೋಣ್ರಿ. ಆಯ್ತ್ರಿ, ಏನು ಬೇಕಂತ ನೋಡೋಣ್ರಿ. ನೋಡೋಣ್ರಿ ಏನು ಮಾಡೋದು ಅಂತೇಳಿ. ಫಸ್ಟ್ ಆನ್ ಮಾಡ್ಕೊಳ್ಳೋಣ್ರಿ, ಇದನ್ನ ಇಟ್ಕೊಳ್ಳೋಣ. ಇದನ್ನ ಇಟ್ಕೊಂಡು ಇದ್ರಾಗ ಸ್ವಲ್ಪ ನೀರು ಹಾಕೊಂಡ್ರಿ. ಅದು ಕಾಯತಿರ್ತೈತ್ರಿ, ಅದು ಕಾಯೋವರೆಗೂ ನಮ್ಗೆ ಏನ್ ಮಾಡ್ತಿದೀವಲ್ಲ ನಾವು, ಅದಕ್ಕೆ ಏನ್ ಬೇಕಂತ ನೋಡೋಣ. ನಾವೇನ್ ಮಾಡಾತೀವಿ ಹೇಳ್ರಿ, ನಾವು ಪ್ರಸಾದ ಮಾಡಾತೀವ್ರಿ, ಮಹಾಪ್ರಸಾದ ಅಂತ ಹೇಳಿ. ಅದು ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ್ರಿ. ಅದಕ್ಕೆ ಬೇಕಾಗಿರೋದ್ರಿ ಉಪ್ಪು, ಇದು ಕುಸುಬಿ ಹಾಲು ರೀ. ಕುಸುಬಿ ಹಾಲು ಅಂದ್ರೆ ಕುಸುಬಿ ಹಿಂಗಿರ್ತಾವ್ರಿ, ಈ ಕುಸುಬಿ ಬೀಜ ಅಂತ ಕರಿತೀವಿ. ಈ ಕುಸುಬಿ ಬೀಜನ ಒಂದು ತಾಸು ನೆನಿ ಇಟ್ಟು ಅದನ್ನ ಮಿಕ್ಸಿಗೆ ಹಾಕಿದ್ರೆ ಅದು ಹಾಲು ಬರ್ತೈತೆ. ಅದನ್ನು ಸೋಸ್ಕೊಂಡ್ರೆ ಈ ಥರ ಹಾಕೈತೆ. ಇದ್ರಿ ಜ್ವಾಳದ ನುಚ್ಚು. ಜ್ವಾಳದ ನುಚ್ಚು ಅಂದ್ರೆ ಏನು ಹೇಳ್ರಿ, ಜ್ವಾಳದ ನುಚ್ಚು ಅಂತಂದ್ರೆ ರವಾರಿ. ರವಾನ ನಾವೇನು ಮಾಡಿರ್ತೀವಿ ಇಲ್ಲೇ ಅದನ್ನು ತೊಳ್ಕೊಂಡು ಇಟ್ಕೊಂಡೇನ್ರಿ. ಹೌದ್ರಿ, ಈ ಮೂರೇ ಐಟಮ್ಸ್ನ ಉಪಯೋಗಿಸಿ ನಾವು ಹೆಂಗೆ ಅಡುಗೆ ಮಾಡ್ಬೋದಂತ ನೋಡೋಣ್ರಿ. ನಾವಿಲ್ಲಿ ಫಸ್ಟ್ ನೀರು ಕಾಯಕಿಟ್ಟೇವ್ರಿ, ಯಾಕಂದ್ರೆ ಅದು ಹಿಡ್ಕೊಳ್ಳೋ ತನಕ ಇದು ಕಾಯ್ತೈತಿ ಅಂತ. ನಾನು ಏನು ಮಾಡ್ತೇನೆ, ನೀರು ಕಾಯಕಿಟ್ಟೇವ್ರಿ. ನೋಡ್ರಿ ಇದೀಗ ನೀರು ಕಾಯತ್ತೈತ್ರಿ. ಇದಕ್ಕೆ ಏನ್ ಮಾಡೋಣ್ರಿ, ಈಗ ಉಪ್ಪು ಹಾಕೊಂಡ್ಬಿಡೋಣ್ರಿ, ಯಾಕಂದ್ರೆ ರವ ಹಾಕಿದಾಗ ಗಟ್ಟಿ ಆತಂದ ಉಪ್ಪು ಹಿಡ್ಕೊಂಡಿಲ್ರಿ. ಮೊದ್ಲೇ ಏನ್ ಮಾಡ್ಬಿಡ್ತೇನ್ರಿ, ಉಪ್ಪು ಹಾಕೊಂತು ಒಂದು ಅಂದಾಜ್ ಮೇಲೆ ಹಾಕೊಂಡ್ರಿ, ಮತ್ತೆ ಬೇಕಂದ್ರೆ ನಡು ಹಾಕೊಳ್ಳೋಣ ಅಂತ ಒಂದು ಅಂದಾಜ್ ಮೇಲೆ ಹಾಕೊಳ್ಳೋಣ್ರಿ. ಯಾಕಂದ್ರೆ ನಾವು ಮತ್ತೆ ಬೇಕಂದ್ರೆ ಆಮೇಲೆ ಹಾಕೋಬೋದ್ರಿ, ಉಪ್ಪು ಜಾಸ್ತಿ ಆತಂದ್ರೆ ಯಾರು ತಿನ್ನಂಗಿಲ್ರಿ. ಇದು ಜ್ವಾಳದ ನುಚ್ಚ್ರಿ, ಅಂದ್ರೆ ಜ್ವಾಳದ ರವ ತೊಳೆದು ಇಟ್ಕೊಂಡೇನ್ರಿ. ಅದಕ್ಕೆ ನಾನು ಇದಕ್ಕೆ ಏನ್ ಮಾಡ್ತೀನಿ, ಹಾಕ್ತೇನೆ ಹಿಂಗ ಕಲಸ್ಕೊಂತನೆ ಇರ್ಬೇಕ್ರಿ. ಇಲ್ಲಾಂದ್ರೆ ಏನಾಗತ್ರಿ, ಗಟ್ಟಿ ಬಂದ್ಬಿಡ್ತೈತ್ರಿ ಅದು. ಅದಕ್ಕೆ ನಾವೇನು ಮಾಡ್ಬೇಕ್ರಿ, ಹಿಂಗೆ ಕಲಸ್ಕೊಂತನೆ ಇರ್ಬೇಕ್ರಿ. ಈ ಥರ ಅದನ್ನ ಹಾಕಿ ಹಿಂಗೆ ಕಲಸ್ಕೊಂತನೆ ಇರ್ಬೇಕ್ರಿ. ಇದು ಏನಿಲ್ಲ ಅಂದ್ರೂ ಒಂದು 10-15 ನಿಮಿಷ ಕುದಿಬೇಕು ನೋಡ್ರಿ. ಈಗ ನೋಡ್ರಿ ಇದು ಕುದಿ ಆಗತೈತಿ, ಜೋರ್ ಕುದಿ ಬರ್ಬೇಕ್ರಿ. ಇದು ರವ ಎಲ್ಲ ಬೇಯ್ಬೇಕ್ರಿ. ಈ ಜ್ವಾಳದ ಊಟದಾಗಿರೋ ಸುಖ ಎದುರಾಗೂ ಇಲ್ಲ ನೋಡ್ರಿ. ನಮ್ ನಾರ್ತ್ ಕಡೆ ಸೈಡ್ ಅಂತರೂ ರೀ ಜ್ವಾಳದ್ದೇ ಎಲ್ಲ ಮಾಡ್ತಾರೆ ನೋಡ್ರಿ. ಜ್ವಾಳದ ರೊಟ್ಟಿ, ಜ್ವಾಳದ ಉಪ್ಪಿಟ್ಟು, ಜ್ವಾಳದ ಪ್ರಸಾದ ಎಲ್ಲ ಮಾಡ್ತಾರೆ ನೋಡ್ರಿ. ಕುದಿ ಆಗತೈತಿ ಈಗ, ಇದು ಕುದಿ ಆಗತ್ತಲ್ರಿ. ಅವಾಗ ನಾನೇನ್ ಮಾಡ್ತೇನ್ರಿ, ಈ ಕುಸುಬಿ ಹಾಲು ರೀ ಹೇಳಿದ್ನಲ್ರಿ, ಕುಸುಬಿ ಬೀಜ ತಗೊಂಡಿದ್ದೆ, ಕುಸುಬಿ ಹಾಲು ಹಾಕ್ತೇನೆ. ಇದು ಕುಸುಬಿ ಹಾಲು ಹಾಕಿ ಕಲಸ್ತೇನೆ. ಈ ಕುಸುಬಿ ಹಾಲು ಹಾಕಿದ್ರೆ ಇದ್ರ ಟೇಸ್ಟ ಬ್ಯಾರೆ ರೀ. ಇದಕ್ಕೆ ಭಾರಿ ಟೇಸ್ಟ್ ಕೊಡ್ತೈತ್ರಿ, ಅದು ಭಾರಿ ರುಚಿ ಆಕೈತಿ ಹಾಕಿದ್ರೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕುಸುಬಿ ಹಾಲನ್ನ ಹಾಕ್ತೀವಿ. ಎಲ್ಲರೂ ಏನು ಮಾಡ್ತಾರೆ, ಹಂಗೂ ಮಾಡ್ತಾರೆ, ನೀರಾಗ ಅದನ್ನು ಇದನ್ನು ಮಾಡಿ ಹಂಗೂ ಮಾಡ್ತಾರೆ. ಆದರೆ ಕುಸುಬಿ ಹಾಲು ಹಾಕಿದರೆ ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ. ಇದು ಕುದಿ ಆಗತ್ತೆ, ಇನ್ನು 10-15 ನಿಮಿಷ ಆಗ್ಬೇಕ್ರಿ. ನೋಡ್ರಿ ಈಗ ಜ್ವಾಳದ ನುಚ್ಚು ಕುದಿ ಆಗ್ತೈತಿ.
ಇದು 5-10 ನಿಮಿಷ ಕುದಿಲಿರಿ. ಅಲ್ಲಿವರೆಗೂ ನಾನು ನಿಮ್ಗೆ ಒಂದು ಸಲಹೆ ಕೊಡಕ್ಕೆ ಇಷ್ಟಪಡ್ತೇನೆ. ಇವಾಗ ನಾನೇನು ಮಾಡೇನ್ರಿ, ಸಂಕ್ರಾಂತಿ ಬಂತಂತ ಹೇಳಿ ಇದನ್ನು ಮಾಡೇನ್ರಿ. ಇದನ್ನು ನೀವು ದಿನಾ ಮನೆ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಬ್ಯೂಟಿ ಅಂತೇವಲ್ರಿ ಹೆಣ್ಮಕ್ಳಿಗೆ, ಇದು ಭಾಳ ಇಂಪಾರ್ಟೆಂಟ್ ರೀ. ಬ್ಯೂಟಿ ಅಂತೇವಲ್ರಿ ಅದು ಭಾಳ ಚೆನ್ನಾಗಿರ್ತೈತ್ರಿ. ಯಾಕಂದ್ರೆ ದಪ್ಪ ಆಗಂಗಿಲ್ಲರಿ ಇದನ್ನು ತಿನ್ನೋದ್ರಿಂದ. ಇದನ್ನು ತಿನ್ನೋದ್ರಿಂದ ಇನ್ನೂ ಕಲರ್ ಬರ್ತಾರೆ ರೀ, ಇದರಿಂದ ಬ್ಯೂಟಿ ಚೆನ್ನಾಗಿರ್ತೈತಿ. ಮತ್ತು ಹುಷಾರಿಲ್ದವ್ರು ಹುಷಾರಾಕಾರಿ, ಇದಕ್ಕೆ ಎಷ್ಟೊಂದು ಜನ ಆರಾಮಿಲ್ದವ್ರು ಆರಾಮಾಗ್ಯಾರಿ ಇದನ್ನು ತಿನ್ನೋದ್ರಿಂದ. ಅದಕ್ಕೆ ಇದ್ರ ಹೆಸರು ಮಹಾಪ್ರಸಾದ ಅಂತೇಳಿ. ಅದಕ್ಕೆ ಇದನ್ನು ಆರೋಗ್ಯ ಇಲ್ದವ್ರು ಆಯ್ತು, ಆಮೇಲೆ ಸಣ್ಣ ಹುಡ್ರ ಆಯ್ತು, ಸಣ್ಣ ಹುಡುಗರಿಗೂ ರೂಢಿ ಮಾಡಿದ್ರೆ ಅವು ಇಷ್ಟಪಡ್ತಾವ್ರಿ, ಹೌದಿಲ್ರಿ? ಆಮೇಲೆ ನಮ್ಗೆ ಹೆಣ್ಮಕ್ಳಿಗಂತೂ ಭಾಳ ಚಲೋ ರೀ ಇದು. ಹಂಗಂತನ ನಾವು ತೆಳಗ ಬೆಳಗ ಇರ್ತೇವ್ರಿ. ಅದಕ್ಕೋಸ್ಕರ ಇದನ್ನು ನಾನು ನಿಮ್ಗೆ ಸಲಹೆ ಕೊಡಕ್ಕೆ ಇಷ್ಟಪಟ್ಟೇನ್ರಿ. ಇದನ್ನು ಮಾಡ್ಕೊಂಡು ತಿನ್ನೋಕೆ ಯಾಕೆ ಕಾರಣ ಅಂತಂದರೆ ಇದೊಂದು ರೀಸನ್ ಐತೆ ನೋಡ್ರಿ. ಹೆಣ್ಮಕ್ಳಿಗಂತೂ ಭಾಳ ಇಂಪಾರ್ಟೆಂಟ್ ರೀ, ಮತ್ತು ವಯಸ್ಸಾದವ್ರಿಗಂತೂ ಭಾಳ ಚಲೋ ರೀ. ಈಗಿದು ಆಗೈತ್ರಿ, ಇದನ್ನು ಆಫ್ ಮಾಡ್ಕೊಳ್ಳ್ರಿ. ಇದು ಒಂಥರ ಪಾಯಸ ಆದಂಗೆ ಆಗೈತೆ ನೋಡ್ರಿ, ಚಲೋ ಬಂದೈತಲ್ರಿ. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಸರ್ವಿಂಗ್ ಬೌಲ್ಗೆ ಹಾಕ್ತೇನೆ ರೀ. ಇದನ್ನು ಸ್ವಲ್ಪ ಸರ್ವಿಂಗ್ ಬೌಲ್ಗೆ ಹಾಕ್ತೇನೆ. ಪಾಯಸ ಆದಂಗೆ ಆಗೈತ್ರಿ. ಇದು ಈಗ ರೆಡಿ ಆಗೈತ್ರಿ. ಇದನ್ನು ಹಂಗೆ ತಿನ್ನೋಕೆ ಚಲೋ ಇರಂಗಿಲ್ಲಲ್ರಿ. ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಾರಾದರೂ ಹಾಕೋಬೋದು, ಇಲ್ಲ ಅಂದರೆ ಮಜ್ಜಿಗೆ ಹಾಕ್ಕೊಂಡ್ರೆ ಬ್ಯಾಸ್ಗೆಗಂತೂ ಭಾಳ ತಂಪು ನೋಡ್ರಿ. ಇದು ನಾನೇನು ಮಾಡ್ತೀನಿ ರೀ, ಈಗ ಹೆಂಗಿದ್ರು ಈಗ ಚಳಿಗಾಲ ಮುಗಿದ್ಮೇಲೆ ಬ್ಯಾಸ್ಗೆನೇ ಅಲ್ರಿ, ಅವಾಗೂ ಬೇಕಾಕೈತೆ ರೀ, ಸಂಕ್ರಾಂತಿ ಹಬ್ಬಕ್ಕೂ ಬೇಕಾಕೈತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಮಜ್ಜಿಗೆ ಹಾಕ್ತೀನಿ ರೀ. ಮಜ್ಜಿಗೆ ಹಾಕಿದರೆ ಟೇಸ್ಟ್ ಬರ್ತೈತೆ ರೀ ನೋಡ್ರಿ. ಇದಕ್ಕೆ ಮಜ್ಜಿಗೆ ಹಾಕ್ತೀನಿ ರೀ, ಮಜ್ಜಿಗೆ ಹಾಕಿ ಇದನ್ನು ಚೆಂದಾಗಿ ಕಲಸ್ಕೊಳ್ಳೋಣ ರೀ. ಈಗ ನೋಡ್ರಿ ಮಹಾಪ್ರಸಾದ ರೆಡಿ ಆಗೈತೆ. ಇದನ್ನ ಈಗ ತಿನ್ನಾಕ ರೆಡಿ ಆಗೈತೆ. ಈ ಮಹಾಪ್ರಸಾದನ ರುಚಿ ನೋಡೋಣ್ರಿ ಹೆಂಗಾಗೈತೆ ಅಂತೇಳಿ. ಇದನ್ನ ಇದಕ್ಕೆ ಹಾಕೊಂಡ್ರಿ, ಬರೀ ಮಹಾಪ್ರಸಾದ ರುಚಿ ನೋಡೋದು. ಏನಾರ ಅನ್ರಿ, ನಾವು ಕೈಯಿಂದ ತಿನ್ನೋ ಸುಖ ಎದುರಾಗಿರಂಗಿ ನೋಡ್ರಿ. ಅದಕ್ಕೆ ಕೈಯಿಂದಾನೆ ಟೇಸ್ಟ್ ಮಾಡ್ತೀನಿ. ವಾ 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 ವಾ, ಎಷ್ಟು ರುಚಿ ಆಗೈತಿ ಅಂದ್ರೆ ಇದು ನೀವು ಮಾಡ್ಕೊಂಡು ತಿನ್ಮೇಲೆ ನಿಮ್ಗೆ ಗೊತ್ತಾಗೈತಿ ನೋಡಿ ಎಷ್ಟು ರುಚಿ ಆಗೈತೆ ಅಂತ. ನೋಡಿದ್ರಲ್ರಿ ಪ್ರಸಾದ ಎಷ್ಟು ಚಲೋ ಆಗಿತ್ತು ಅಂಥೇಳಿ, ಭಾಳ ಚಲೋ ಆಗೈತಲ್ರಿ. ಇದು ಸಾರು ಜೊತೆಗೂ ತಿನ್ಬೋದ್ರಿ, ಮಜ್ಜಿಗೆ ಜೊತೆಗೂ ತಿನ್ಬೋದ್ರಿ, ನಿಮ್ಗೆ ಹೆಂಗೆ ಬೇಕಂಗೆ ಹಚ್ಕೊತೀನಿ ರೀ. ಈ ಅಡಿಗೆ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಯಾಕಂದರೆ ರೊಟ್ಟಿ ಮಾಡ್ಲಿಕ್ಕೆ ಬರಲಿಲ್ದವ್ರಿಗೆಲ್ಲ ಇದೊಂದು ಒಳ್ಳೆಯ ಅಡಿಗೆ ನೋಡಿರಿ, ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದ್ರಿ. ಇದು ನಿಮಗಿಂತ ಅಡಿಗೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನಮಗೇನು ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಲ್ಲಿವರೆಗೂ ನಾನು ನಿಮಗೋಸ್ಕರ ಕಾಯ್ತಿರ್ತೇನೆ ರೀ ಮಾಡೋ ತನಕ. ಅಲ್ಲಿವರೆಗೂ ನಾ ಹೋಗಿ ಬರಲಿ ರೀ.